ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಕ್ರಾಂತಿ ಆಗ್ತಾ ಇದೆ ಟ್ವಿಟರ್ ಉಚಿತ ಸೇವೆಗೆ ಎಲಾನ್ ಮಸ್ಕ್ ಕೊಕ್ಕೆಯನ್ನ ಆಗ್ತಾ ಇದೆ ವೆರಿಫೈಡ್ ಬ್ಲೂಟಿಕ್ ಗೆ ಇನ್ಮೇಲೆ ಶುಲ್ಕ ಕಡ್ಡಾಯವನ್ನ ಮಾಡಲಾಗಿದೆ ಈ ಮೂಲಕ ತಿಂಗಳಿಗೆ ಎಂಟು ಡಾಲರ್ ಬೆಲೆ ನಿಗದಿ ಮಾಡಿದೆ ಮಸ್ಕ್ ಭಾರತದ ಕರೆನ್ಸಿಯಲ್ಲಿ ನಾವು ನೋಡೋದಾದ್ರೆ ವೇರಿಫೈಡ್ ಬ್ಲೂ ಟಿಕ್ಗೆ ಇನ್ಮೇಲೆ ಫೀಸ್ ಕಡ್ಡಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಆರುನೂರ ಐವತ್ತ ಆರು ರೂಪಾಯಿ ಭಾರತದ ಕರೆನ್ಸಿಯಲ್ಲಿ ಸುಮಾರು ಮುನ್ನೂರ ಹನ್ನೊಂದು ಕೋಟಿ ಆದಾಯವನ್ನು ಗಳಿಸುವಂತಹ ನಿರೀಕ್ಷೆ ಇದೆ ಯಾಕಂದ್ರೆ ಟ್ವಿಟರ್ನ ಉಚಿತ ಸೇವೆಗೆ ಈಗಾಗಲೇ ಎಲ್ಲಾ ಮಸ್ತ್ ಕೊಕ್ಕಿಯನ್ನ ಹಾಕಿದ್ರು ತಿಂಗಳಿಗೆ ಎಂಟು ಡಾಲರ್ ಬೆಲೆಯನ್ನ ನಿಗದಿ ಮಾಡಿದೆ ಮಸ್ಗೆ ಈ ಮೂಲಕ ಯಾರ್ಯಾರು ವೇರಿಫೈಡ್ ಟಿಕ್ ಮಾರ್ಕ್ ಇರಬೇಕು ಅಂತ ಅನ್ಕೊಂಡಿರ್ತಾರೆ ಇನ್ನು ಮುಂದೆ ಅಂತವರಿಗೂ ಕೂಡ ಅವರು ಈ ಮೂಲಕ ಹಣವನ್ನ ಪಾವತಿ ಮಾಡಬೇಕಾಗತ್ತೆ ಫೀಸ್ ಅನ್ನ ಕೊಡಬೇಕಾಗತ್ತೆ ಇಲ್ಲಿವರೆಗೂ ಯಾರ್ಯಾರು ಈ ರೀತಿಯಾಗಿ ಬ್ಲೂ ಟಿಕ್ ಮಾರ್ಕ್ ಅನ್ನ ಹಾಕಿಸ್ಕೊಂಡ್ರು ವೇರಿಫೈಡ್ ಮಾರ್ಕ್ ಅನ್ನ ಹಾಕಿಸ್ಕೊಂಡಿದ್ರು ಅವರು ಕೂಡ ಅಮೌಂಟ್ ಅನ್ನ ನೀಡಬೇಕಾಗತ್ತೆ ಈ ಮೂಲಕ ಒಂದು ಅಫಿಷಿಯಲ್ ಪೇಜ್ ಅಂತ ಏನು ಹೇಳಾಗ್ತಾ ಇತ್ತು ಅದಕ್ಕೆ ಕೊಕ್ಕೆ ಹಾಕುವ ಪ್ರಯತ್ನನ ಇವೆಲ್ಲರ ಬಗ್ಗೆ ಡಿಟೇಲ್ಸ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಘವೇಂದ್ರ ಗುಡಿ ಇಲ್ಲಿವರೆಗೂ ಕೂಡ ವೆರಿಫೈಡ್ ಟಿಕ್ ಮಾರ್ಕ್ ಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಅಫಿಷಿಯಲ್ ಪೇಜ್ ಅನ್ನುವಂತ ಆಗ್ತಿತ್ತು ಆದರೆ ಇಲ್ಲಿವರೆಗೂ ಕೂಡ ಉಚಿತ ಸೇವೆ ನೀಡಲಾಗ್ತಾ ಇತ್ತು ಇನ್ನು ಮುಂದೆ ಹೇಗೆ ಹಾಗಾದ್ರೆ ಒಂದು ಕಡೆ ಯಾವ ಯಾವ ರೀತಿಯಾದ ಪರಿಣಾಮಗಳು ಆಗಬಹುದು ಅಂತ ಅನ್ಸುತ್ತೆ ಟ್ವಿಟರ್ ನಲ್ಲಿ ನಾವು ದಿನ ಗಮನಿಸ್ತಾ ಇದ್ವಿ ಇಲ್ಲಿಯವರೆಗೂ ಸುಮಾರು ನಾಲ್ಕು ಲಕ್ಷ ಜನರಿಗೆ ವೆರಿಫೈಡ್ ಅಕೌಂಟ್ ಅನ್ನು ಕೊಡಲಾಗಿದೆ ಈ ಜನರಲ್ಲಿ ಸೆಲೆಬ್ರಿಟಿಗಳು ಅಥವಾ ಪತ್ರಕರ್ತರು ಇರ್ಬೋದು ಇಲ್ದಿದ್ರೆ ಕೆಲವೊಂದಿಷ್ಟು ಸಮಾಜ ಸೇವಕರು ಇರಬಹುದು ಆದರೆ ಬಹುತೇಕವಾಗಿ ಅಲ್ಲಿ ಕೂಡ ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಇದಕ್ಕೆ ಸೇರಿದಂತವರು ಜೊತೆಗೆ ಸಾಕಷ್ಟು ಜನರಿಗೆ ಕೇವಲ ನೂರು ಇನ್ನೂರು ಅಷ್ಟು ಫಾಲೋವರ್ಸ್ ಇದ್ದರೂ ಕೂಡ ಅವರಿಗೆ ಬ್ಲೂಟಿಕ್ ಕೊಟ್ಟಂಥ ಉದಾಹರಣೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲಾನ್ ಮಾಸ್ಕ್ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ರು ಯಾಕೆ ಉಚಿತ ಸೇವೆಯನ್ನು ಕೊಡಬೇಕು ಈ ರೀತಿಯ ಅವರು ಅದನ್ನ ಲಾಭಕ್ಕೆ ಬಳಸ್ಕೊಳ್ತಾರೆ ಯಾಕಂದ್ರೆ ಎಷ್ಟೋ ಜನ ಬ್ಲೂಟೂಕ್ ಇದ್ದಂತ ಮಾರ್ಕೆಟಿಂಗ್ ಅನ್ನು ಮಾಡ್ತಾ ಇದ್ರು ಬಗ್ಗೆ ರಿವ್ಯೂ ಅನ್ನು ಬರೀತಾ ಇದ್ರು ಬ್ಲೂಟೂಕ್ ಇದ್ದಾಗ ಅದು ಒಂದು ರಿಯಾಲಿಟಿ ಅಂತ ಬಹುತೇಕವಾಗಿ ನಂಬುವಂಥದ್ದು ಹೀಗಾಗಿ ಅವರು ಲಾಭವನ್ನು ಮಾಡ್ಕೊಳ್ತಾ ಇದ್ದಾಗ ನಾವು ಯಾಕೆ ಉಚಿತ ಸೇವೆಯನ್ನು ಕೊಡಬೇಕು ಅಂತ ಒಂದು ಎರಡನೇದಾಗಿ ಇಷ್ಟು ದಿನ ಟ್ವಿಟರ್ ನಲ್ಲಿ ಏನಾಗ್ತಾ ಇತ್ತು ಟ್ವಿಟರ್ನ ಎಲೋನ್ ಮಸ್ಕ್ ಆರೋಪಿಸುವಂತೆ ನೋಡೋದಾದ್ರೆ ಕೆಲವೇ ಕೆಲವು ಐಡಾಲಜಿಗೆ ಒಂದೇ ಒಂದು ಐಡಿಯಾಲಜಿಗೆ ಸಂಬಂಧಪಟ್ಟಂತ ಹೆಚ್ಚು ಜನರಿಗೆ ಅಲ್ಲಿ ಆಕ್ಸೆಸ್ ಈಸಿಯಾದಂಥ ಆದಂತಹ ಆಕ್ಸೆಸ್ ಸಿಗ್ತಾ ಇತ್ತು ಈಸಿಯಾದಂತಹ ಬ್ಲೂಟೂತ್ ಸಿಕ್ತಾ ಇದ್ದು ಬ್ಲೂಟಿಕ್ ಸಿಕ್ತಾ ಇತ್ತು ಹೀಗಾಗಿ ಆ ಒಂದು ವಿಚಾರದಲ್ಲೂ ಕೂಡ ಸಾಕಷ್ಟು ಸಾಕಷ್ಟು ಪ್ರಶ್ನೆಗಳನ್ನ ಎಲಾರ್ ಮಸ್ಕ್ ತೆಗೆದಿದ್ರು ಎಲ್ಲ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಮೊದಲನೇದಾಗಿ ಇನ್ನು ಮೇಲೆ ಈ ಬ್ಲೂಟಿಕ್ ಅಂತ ಒಂದು ಸೇವೆ ಇದೆ ಬ್ಲೂಟಿಕ್ ಅಂತ ಏನಂದ್ರೆ ನೋಡೋದಾದ್ರೆ ಈಗ ಯಾರಾದ್ರೂ ಟ್ವಿಟರ್ ಅನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಒಂದು ಹೆಸರಿನ ಮುಂದೆ ನೀಲಿ ಬಣ್ಣದ ಒಂದು ಈ ರೀತಿ ಪಾಸ್ ಮಾರ್ಕ್ ಇರ್ತಾ ಇತ್ತು ಆ ಪಾಸ್ ಮಾರ್ಕ್ ಅನ್ನೇ ಬ್ಲೂಟಿಕ್ ಅಂತ ಕರೀಲಾಗುತ್ತೆ ಆ ಆ ಒಂದು ಅಂಶ ಏನಿತ್ತು ಅದಕ್ಕೆ ಇನ್ನು ಮೇಲಿಂದ ಬೆಲೆಯನ್ನು ನಿಗದಿವನ್ನ ಮಾಡಿದ್ದಾರೆ ಈ ಮೂಲಕವಾಗಿ ಇಲ್ಲಿ ಮತ್ತೊಂದು ಹೊಸ ಚರ್ಚೆಯನ್ನು ಕೂಡ ಹುಟ್ಟು ಹಾಕಿದ್ದಾರೆ ಎಲ್ಲಾರ್ ಮಸ್ಕ್ ಏನಂದ್ರೆ ಇನ್ನು ಮೇಲಿಂದ ಇಷ್ಟು ದಿನ ನಾವು ಸೋಷಿಯಲ್ ಮೀಡಿಯಾವನ್ನ ಈಸಿಯಾಗಿ ಬಳಸ್ತಾ ಇದ್ವಿ ಉಚಿತವಾಗಿ ಬಳಸ್ತಾ ಇದ್ವಿ ಇನ್ನು ಮೇಲಿಂದ ಈ ಸೋಷಿಯಲ್ ಮೀಡಿಯಾ ಬಳಕೆಗೂ ಕೂಡ ಈ ರೀತಿಯಾದಂತಹ ಗಳು ನಿಗದಿ ಆಗುವಂತಹ ಸಾಧ್ಯತೆಗಳು ಇದಾವ ಅಂತ ಒಂದು ಪ್ರಶ್ನೆಯನ್ನು ಕೂಡ ಈ ಮೂಲಕವಾಗಿ ಎಲೋನ್ ಮಸ್ಕ್ ಹುಟ್ಟು ಹಾಕಿದ್ದಾರೆ ಒಂದು ವೇಳೆ ಎಲಾನ್ ಮಸ್ಕ್ ಇದರಲ್ಲಿ ಸಕ್ಸಸ್ಫುಲ್ ಇವತ್ತು ನಾಲ್ಕು ಲಕ್ಷ ಜನ ಅಂದ್ರೆ ಒಂದು ಪ್ರತಿ ತಿಂಗಳಿಗೆ ನೋಡೋದಾದ್ರೆ ಸುಮಾರು ಮೂವತ್ತೆರಡು ಮೂವತ್ತೆರಡು ಲಕ್ಷ ಡಾಲರ್ ಅಷ್ಟು ಅಂದ್ರೆ ತ್ರೀ ಪಾಯಿಂಟ್ ಟೂ ಮಿಲಿಯನ್ ಡಾಲರ್ ಒಂದು ಆದಾಯ ಅವರಿಗೆ ಬರಕೆ ಶುರುವಾಗುತ್ತೆ ವಾರ್ಷಿಕವಾಗಿ ನೋಡಿದಾಗ ಸುಮಾರು ಮೂರು ಕೋಟಿ ಎಂಬತ್ತು ಡಾಲರ್ನಷ್ಟು ಅಂದ್ರೆ ಒಂದು ಭಾರತೀಯ ಕರೆನ್ಸಿಯಲ್ಲಿ ನೋಡಿದಾಗ ಮುನ್ನೂರ ಹನ್ನೊಂದು ಒಂದು ಕೋಟಿ ರೂಪಾಯಿ ಅಷ್ಟು ಆದಾಯ ಬರೋದಕ್ಕೆ ಶುರುವಾಗುತ್ತೆ ಯಾವಾಗ ಈ ನಲ್ಲಿ ಈ ರೀತಿಯಾದಂತಹ ಬೆಲೆ ನಿಗದಿ ಮಾಡಲಾಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಯಾಕಂದ್ರೆ ಇಲ್ಲಿ ಕೇವಲ ಬ್ಲೂಟೂಕ್ ಮಾತ್ರ ಅಲ್ಲ ಆ ರೀತಿಯಾಗಿ ಹಣವನ್ನ ನೀಡುವಂತವರಿಗೆ ಬೇರೆ ಬೇರೆ ಸೇವೆಗಳನ್ನ ಕೂಡ ಟ್ವಿಟರ್ ನಲ್ಲಿ ಕೊಡಲಾಗುತ್ತೆ ಮೊದಲನೇದಾಗಿ ನೋಡಿದ್ರೆ ಟ್ವಿಟರ್ ನಲ್ಲಿ ಇಲ್ಲಿಯವರೆಗೂ ಒಂದು ಸಮಯ ನಿಗದಿ ಆಗ್ತಾ ಇತ್ತು ಕೆಲವರಿಗೆ ಒಂದು ನಿಮಿಷ ವಿಡಿಯೋವನ್ನು ಹಾಕಬಹುದಿತ್ತು ಕೆಲವೊಂದಿಷ್ಟು ಜನರಿಗೆ ಮೂರು ನಿಮಿಷ ಹಾಕಬಹುದಿತ್ತು ಕೆಲವರು ಏಳು ನಿಮಿಷದವರೆಗೂ ವಿಡಿಯೋವನ್ನು ಇದರಲ್ಲಿ ಪೋಸ್ಟ್ ಮಾಡಬಹುದಿತ್ತು ಆದ್ರೆ ಈಗ ಯಾರು ಬ್ಲೂಟೂಕ್ ಅನ್ನ ಈ ರೀತಿಯಾಗಿ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡ್ತಾರೆ ಅಂತವರಿಗೆ ಅದರಲ್ಲೂ ಕೂಡ ಹೆಚ್ಚಿನ ಒಂದು ಡ್ಯೂರೇಷನ್ ಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ ಬೇರೆ ಬೇರೆ ರೀತಿಯಾಗಿರತಕ್ಕ ಕೊಡಲಾಗುತ್ತೆ ಸೇವೆಗಳನ್ನು ಕೂಡ ಕೊಡಲಾಗುತ್ತೆ ಹೀಗಾಗಿ ಇದು ಒಂದು ವೇಳೆ ಸಕ್ಸಸ್ ಆದಂಥ ಸಂದರ್ಭದಲ್ಲಿ ಇಷ್ಟು ದಿನ ಸೋಷಿಯಲ್ ಏನಂತ ನಾವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದ್ರು ಅವರು ಅಡ್ವರ್ಟೈಸ್ ಮೂಲಕವಾಗಿ ಅವರಿಗೆ ಆದಾಯ ಬರ್ತಾ ಇರುತ್ತೆ ನಾವು ಅದರಲ್ಲಿ ಸಮಯವನ್ನು ನಮ್ಮ ಸಮಯವನ್ನು ಏನು ವೇಸ್ತಾ ಇದ್ವಿ ಸಮಯವನ್ನು ಏನು ವೇಸ್ಟ್ ಮಾಡಲಾಗ್ತಾ ಇತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವೇಸ್ಟ್ ಆದಂಥ ಸಮಯವೇ ಅವರಿಗೆ ಹಣವಾಗಿ ಪರಿವರ್ತನೆ ಆಗ್ತಾ ಇತ್ತು ಕಾರಣ ಅಂದ್ರೆ ಅಲ್ಲಿ ಬರ್ತದಂತ ಅಡ್ವರ್ಟೈಸ್ಮೆಂಟ್ಸ್ಗಳು ನೀವು ಗೂಗಲ್ ನಲ್ಲಿ ಏನೇ ಹುಡುಕಿ ತಕ್ಷಣವೇ ನಿಮ್ಮ ಫೇಸ್ಬುಕ್ ಅಥವಾ ನಿಮ್ಮ ಬೇರೆ ಸೋಷಿಯಲ್ ಮೀಡಿಯಾ ಅದರಲ್ಲಿ ಅದರ ಬಗ್ಗೆ ಆ್ಯಡ್ಗಳು ಬರ್ತಾ ಇತ್ತು ನೀವು ಅದನ್ನ ಕ್ಲಿಕ್ ಮಾಡಿದರೆ ಆ ಆ್ಯಡ್ಗಳ ಮೂಲಕವಾಗಿ ಅವರಿಗೆ ಹಣ ವರ್ಗಾವಣೆ ಆಗ್ತಾ ಇತ್ತು ಹೀಗಾಗಿ ಅಡ್ವರ್ಟೈಸ್ಮೆಂಟ್ ಬರ್ತಂತ ಆದಾಯ ಏನಿತ್ತು ಅದಕ್ಕಿಂತ ಏನಾದ್ರು ಆದಾಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೇರ ಆದಾಯ ಬರೋದಕ್ಕೆ ಶುರು ಆದ್ರೆ ಬಹುತೇಕವಾಗಿ ಮುಂಬರುವಂಥ ದಿನಗಳಲ್ಲಿ ಕೇವಲ ಬ್ಲೂಟಿಕ್ ಗೆ ಮಾತ್ರವಲ್ಲ ನೀವು ಲಾಗಿನ್ ಮಾಡೋದಕ್ಕೂ ಒಂದು ಬೆಲೆಯನ್ನು ನಿಗದಿಯನ್ನ ಮಾಡಬಹುದು ನೀವು ಅಲ್ಲಿ ಬಳಕೆ ಮಾಡೋದಕ್ಕೂ ಒಂದು ಬೆಲೆಯ ನಿಗದಿ ಮಾಡೋದು ಮಾಡಬಹುದು ಅಥವಾ ನೀವು ಎಷ್ಟು ಜನರನ್ನ ಫಾಲೋ ಮಾಡ್ತೀರಾ ಎಷ್ಟು ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ ಪ್ರತಿಯೊಂದಕ್ಕೂ ಬೆಲೆ ನಿಗದಿ ಸಾಧ್ಯತೆಗಳು ಕೂಡ ಈಗ ದಟ್ಟವಾಗಿ ಗೋಚರವಾಗ್ತಾ ಇದಾವೆ ಇಷ್ಟು ದಿನ ಕೇವಲ ಅಡ್ವರ್ಟೈಸ್ಮೆಂಟ್ಸ್ ಗಳಿರ್ತವೆ ಎರಡು ವಿಚಾರಗಳು ಇನ್ನೊಂದಷ್ಟು ಅರ್ಥ ಹೇಗೆ ರಾಘವೇಂದ್ರ ಗುಡಿ ಒಂದ್ ಕಡೆ ಇನ್ ಕಡೆ ದುಡ್ಡು ಕೊಡು ನೀನು ಬ್ಲೂಟಿಕ್ ಪಡ್ಕೊಳ್ಳಿ ಇನ್ನೊಂದಷ್ಟು ಅರ್ಹತೆಗಳು ಇತ್ತು ಬ್ಲೂಟಿಕ್ ಪಡ್ಕೊಳ್ಬೇಕು ಅನ್ನೋದಾದ್ರೆ ಅಂತ ಹೇಳಿ ವೆರಿಫೈ ಆಗ್ಬೇಕು ಅನ್ನೋದಾದ್ರೆ ಇನ್ನೊಂದು ಕಡೆ ಇದು ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಿಗೂ ಕೂಡ ಇನ್ನೊಂದಷ್ಟು ದುಡ್ಡು ಮಾಡ್ಕೊಳ್ಳುವಂತಹ ತಂತ್ರ ಆಗಬಹುದಲ್ವ ಇದರಿಂದ ಅಂತ ಖಂಡಿತವಾಗಿ ಒಂದು ಸೋಷಿಯಲ್ ಮೀಡಿಯಾಗಳಿಗೆ ಆದಾಯದ ಹೊಸ ಮೂಲ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ಇಷ್ಟು ದಿನ ಏನಾಗ್ತಾ ಇತ್ತು ಇಲ್ಲಿ ಅರ್ಹತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬ್ಲೂಟಿಕ್ ಯಾರು ಪಡೆದುಕೊಳ್ತಾ ಇದ್ರು ಅಂತ ನೋಡಿದ್ರೆ ಯಾರು ಅವರು ಅವರ ಬಗ್ಗೆ ಆರ್ಟಿಕಲ್ ಗಳು ಪಬ್ಲಿಷ್ ಆಗಿದಾವೆ ಯಾರು ಫೇಮಸ್ ಇದ್ದಾರೆ ಅಥವಾ ಯಾರು ಒಂದು ಇನ್ಫ್ಲುಯೆನ್ಸರ್ಸ್ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಆದರೂ ಕೂಡ ಇವತ್ತು ನಾವು ಸಾಕಷ್ಟು ಅಕೌಂಟ್ಸ್ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ ಅವರ ರೀಚ್ ಪ್ರತಿ ತಿಂಗಳಿಗೆ ಅವರ ಇಂಪ್ರೆಷನ್ಸ್ ಕೋಟಿಗಳಿಗಿಂತ ಅಧಿಕವಾಗಿದೆ ಅಂತ ಅಷ್ಟಾಗಿದ್ರು ಕೂಡ ಅಂತವರಿಗೆ ಬ್ಲೂಟಿಕ್ ಸಿಕ್ಕಿರೋದಿಲ್ಲ ಯಾಕಂದ್ರೆ ಅವರು ಒಂದು ಪರ್ಟಿಕ್ಯುಲರ್ ಐಡಾಲಜಿಗೆ ಸೇರಿದವರು ಅಂತ ಇನ್ನೊಂದು ಐಡಾಲಜಿಗೆ ಸೇರಿದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೌಲಭ್ಯಗಳು ದೊರಕ್ತಾ ಇತ್ತು ಇದನ್ನ ತಡೆಗಟ್ಟುವ ಒಂದು ಉದ್ದೇಶವನ್ನು ಕೂಡ ಎಲಾನ್ ಮಸ್ಕ್ ಇಲ್ಲಿ ವ್ಯಕ್ತವನ್ನ ಪಡಿಸಿದ್ದಾರೆ ಜೊತೆ ಜೊತೆಗೆ ಈ ಆದಾಯದ ಮೂಲದಲ್ಲೂ ಕೂಡ ಹೊಸ ಆದಾಯದ ಮೂಲಗಳು ಹೆಚ್ಚಿನ ವಿಡಿಯೋಗಳನ್ನ ಹಾಕಿದಾಗ ಅದರ ಗೆ ಮತ್ತೆ ಹಣವನ್ನ ಪೇ ಮಾಡಬೇಕಾಗುತ್ತೆ ಹೀಗೆ ಹೊಸ ಆದಾಯದ ಮೂಲವನ್ನು ಕೂಡ ಎಲನ್ ಮಸ್ಕ್ ಇಲ್ಲಿ ಕಂಡುಕೊಂಡಿದ್ದಾರೆ ಒಟ್ಟಾರೆಯಾಗಿ ನೋಡಿದ್ರೆ ಮುಂಬರುವಂತಹ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಉಚಿತವಾಗಿರುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಡಿಮೆ ಆಗ್ತಾ ಇದಾವೆ ಮುಂಬರುವಂತಹ ದಿನಗಳಲ್ಲಿ ಇದಕ್ಕೂ ಪ್ರತಿಯೊಂದಕ್ಕೂ ಬೆಲೆ ನಿಗದಿಯಾಗುವಂತಹ ಸಾಧ್ಯತೆಗಳು ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತಿದಾವೆ